ಕರ್ನಾಟಕ ವಿಧಾನಸಭೆ ಫಲಿತಾಂಶ ಮತ್ತೆ ಅತಂತ್ರ ಫಲ ಕೊಡುತ್ತಾ ಮಾಜಿ ಸಿಎಂ ಕುಮಾರಸ್ವಾಮಿ ತಂತ್ರ ಅಧಿಕಾರಕ್ಕಾಗಿ ಕುಮಾರಸ್ವಾಮಿ ಮನೆ ಬಾಗಿಲಿಗೆ ಬರೋದು ಬಿಜೆಪಿನ ಕಾಂಗ್ರೆಸ್ ಎಲ್ಲರಿಗೂ ಒಂದು ರೀತಿಯ ಗೊಂದಲ ಕರ್ನಾಟಕದಲ್ಲಿ ಅತಂತ್ರ ಫಲಿತಾಂಶ ಬರುತ್ತೆ ಮತ್ತೆ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತಾರೆ ಅಂತ ಕೆಲವರು ಮಾತಾಡ್ತಿದ್ರು ಕುಮಾರಸ್ವಾಮಿ ನಾನು ಸಿಎಂ ಆಗಿ ಆಗ್ತೀನಿ ಬರೆದಿಟ್ಕೊಳ್ಳಿ ಅಂತ ಆದರೆ ಅದೀಗ ಸತ್ಯ ಆಗುತ್ತೇನೋ ಅನ್ನೋ ಲಕ್ಷಣ ಗೋಚರ ಆಗ್ತಾ ಇದೆ ಯಾಕಂತಂದ್ರೆ ಕರ್ನಾಟಕ ಟಿವಿ ನಡೆಸಿದ ಸರ್ವೆ ಸಮೇತ ಬಿಜೆಪಿ ಕಾಂಗ್ರೆಸ್ ಸರ್ವೆಯಲ್ಲೂ ಸಹ ಅತಂತ್ರ ಫಲಿತಾಂಶ ಬರೋದು ಗೋಚರ ಆಗ್ತಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ 100ರ ಗಡಿ ದಾಟೋದಿಲ್ಲ ಜೆಡಿಎಸ್ ಡೆಫಿನೆಟ್ಲಿ 20 to 30 ಅದಕ್ಕಿಂತ 35 ಹತ್ರ ಹೋಗಬಹುದು ಜೆಡಿಎಸ್ ಇಲ್ಲದೆ ಸರ್ಕಾರ ರಚನೆ ಆಗೋದು ಅಸಾಧ್ಯ ಜೆಡಿಎಸ್ ಬೇಕೇ ಬೇಕು ಅಂದಾಗ ಸಹಜವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತಹ ಮೈತ್ರಿ ಸರ್ಕಾರ ಬೇಡ ನೀವೇ ನಮಗೆ ಮ್ಯಾಂಡೇಟ್ ಕೊಟ್ಬಿಡಿ ಅಂತ ಕುಮಾರಸ್ವಾಮಿ ಇದೀಗ ಪಂಚರತ್ನ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಅವರ ಏಕಾಂಗಿ ಹೋರಾಟ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಒಂದು ರೀತಿಯ ತಲ್ಲಣವನ್ನು ಶುರು ಮಾಡಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೂ ಒಂದಾಗಿ ಚುನಾವಣೆ ಮಾಡಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಸರ್ವೆಯಲ್ಲೇ ಗೊತ್ತಾಗಿದೆ ಯಾವ ಸರ್ವೆಯಲ್ಲೂ ಸಹ ಇಂಡಿಪೆಂಡೆಂಟ್ ಆಗಿ ಈ ಪಾರ್ಟಿನ ಸರ್ಕಾರ ರಚಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ಇದುವರೆಗೂ ಬಂದಿಲ್ಲ ಬಿಕಾಸ್ ಆಫ್ ಕುಮಾರಸ್ವಾಮಿ ಸಪ್ರೇಟ್ ಶಕ್ತಿಯಾಗಿ ಹೊರಹೊಮ್ಮತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ಗಿಂತ ನಮ್ಮ ಫೋರ್ಸಲ್ಲಿ ಹೋಗೋಣ ನಾವೆಷ್ಟು ವೇಗವಾಗಿ ಹೋಗ್ತೀವಿ ಅಷ್ಟು ಅನುಕೂಲ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ವೇಗ ಕಾಂಗ್ರೆಸ್ಗೆ ಕೂತು ತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆ ಡಿ ಎಸ್ ವೇಗ ಬಿಜೆಪಿಗೆ ಕೂತನ್ನು ತರುತ್ತೆ ಇದೀಗ ಕುಮಾರಸ್ವಾಮಿ ಸಾಕು ನನಗೆ ಮಿಷನ್ 1 2 3 ಅಷ್ಟೇ ಯಾರೂ 100 ದಾಟಲ್ಲ ಅಂತಂದರೆ 23 ತಗೊಂಡ್ರು ಜೆ ಡಿ ಎಸ್ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ ಅನಿವಾರ್ಯ ಆಗುತ್ತೆ ಈ ಹಿನ್ನೆಲೆ ಕುಮಾರಸ್ವಾಮಿ ಧೈರ್ಯವಾಗಿದ್ದಾರೆ ಕುಮಾರಸ್ವಾಮಿಗೆ ಇದುವರೆಗೂ ಬಂದಿರೋ ಸರ್ವೆಗಳು ಪೂರಕವಾಗಿವೆ ಅಂದರೆ ಜೆ ಡಿ ಎಸ್ ಇಂಡಿವಿಜುವಲ್ ಅಧಿಕಾರಕ್ಕೆ ಬರ್ತಿಲ್ಲ ಆದರೆ ಕಾಂಗ್ರೆಸ್ ಬಿಜೆಪಿ ಬಹುಮತವನ್ನು ಮುಟ್ತಾ ಇಲ್ಲ ಅದೇ ಕುಮಾರಸ್ವಾಮಿ ಅವರಿಗೆ ಸಂತಸದ ವಿಚಾರ ನಿಮ್ಮ ಪ್ರಕಾರ ವೀಕ್ಷಕರೇ ಅತಂತ್ರ ಫಲಿತಾಂಶ ಬಂದರೆ ಕುಮಾರಸ್ವಾಮಿ ಅವರ ಮನೆ ಬಾಗಿಲಿಗೆ ಹೋಗಿ ಕಾಯೋದು ಯಾರು ಫಸ್ಟು ಕಾಂಗ್ರೆಸ್ ಅವರು ಬಿಜೆಪಿಯವರು ತಾವೇನು ಹೇಳ್ತೀರಿ ಅತಂತ್ರ ಫಲಿತಾಂಶ ಬರಬೇಕಾ ಅಥವಾ ಯಾವ್ದಾದ್ರು ಒಂದು ಪಕ್ಷಕ್ಕೆ ಸ್ವತಂತ್ರವಾಗಿ ಅಧಿಕಾರ ಸಿಗಬೇಕಾ ಸಿಗೋದೇ ಆದರೆ ಯಾವ ಪಕ್ಷಕ್ಕೆ ಆ ರೀತಿಯ ಸಾಧ್ಯತೆಗಳಿದೆ ಕಾಂಗ್ರೆಸ್ಗೂ ಬಿಜೆಪಿಗೂ ಕುಮಾರಸ್ವಾಮಿ ಅವ್ರ ಪಕ್ಷ ನಿಮ್ಮ ಪ್ರಕಾರ ಎಸ್ ನಾವು ಕರ್ನಾಟಕ ಟಿವಿ ಮೊನ್ನೆ ಸರ್ವೆಯಲ್ಲಿ 41 ಸ್ಥಾನ ಜೆ ಡಿ ಎಸ್ಸು 79 ಸ್ಥಾನ ಕಾಂಗ್ರೆಸ್ಸು 99 ಸ್ಥಾನ ಬಿಜೆಪಿ ನಮ್ಮ ಸರ್ವೆಯಲ್ಲಿ ಸೊ ನಿಮ್ಮ ಪ್ರಕಾರ ಜೆ ಡಿ ಎಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಮುನ್ನಡೆ ಆಗ್ಬೋದು ಎಲ್ಲೆಲ್ಲಿ ನಡೆ ಆಗ್ಬೋದು ಬಿಜೆಪಿ ಪ್ರಯತ್ನ ಪಟ್ಟರೆ ಗಡಿ ಮುಟ್ಬೋದಾ ಕಾಂಗ್ರೆಸ್ ಪ್ರಯತ್ನ ಪಟ್ಟರೆ ಗಡಿ ಮುಟ್ಬೋದಾ ಎಲ್ಲಿ ಬಿಜೆಪಿ ಅವ್ರು ಫೇಲ್ ಆಗಿದ್ದಾರೆ ಎಲ್ಲಿ ಕಾಂಗ್ರೆಸ್ನವ್ರು ಫೇಲ್ ಆಗಿದ್ದಾರೆ ಜೆ ಡಿ ಎಸ್ನ ಲೆಕ್ಕಾಚಾರಗಳು ಕೈಗೂಡುತ್ತಾ ಏನು ಅತಂತ್ರ ಫಲಿತಾಂಶ ನಾವೇ ಕಿಂಗ್ ಆಗ್ತೀವಿ ಅನ್ನೋ ಕಿಂಗ್ ಮೇಕರ್ ಆಗ್ತೀವಿ ಅನ್ನೋ ಜೆ ಡಿ ಎಸ್ನವರ ಲೆಕ್ಕಾಚಾರ ಫಲಿಸುತ್ತಾ ತಾವೇನು ಹೇಳ್ತೀರಿ ಯಾಕಂದರೆ ಇವತ್ತಿನವ್ರಿಗೆ ಯಾವ ಸರ್ವೆಯಲ್ಲೂ ಟ್ರೆಂಡಲ್ಲೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ 113ರ ಗಡಿಯನ್ನು ಮುಟ್ಟಿಲ್ಲ ನಿಮ್ಮ ಆಯ್ಕೆ ಏನು ನಿಮ್ಮ ಆಯ್ಕೆ ನಿಮ್ಮ ನಿಮ್ಮ ಪ್ರಕಾರ ಮುಂದೆ ಅಧಿಕಾರಕ್ಕೆ ಯಾವ ಪಕ್ಷ ಬರಬೇಕು ಬರೋದೇ ಆದರೆ ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಯಾವ ಪಾರ್ಟಿ ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಟಾಪಿಕ್ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರ್ಯಾರು ಈ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ